500 ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನದಲ್ಲಿ. ಮತ್ತು ಭೀಮನ ಹೆಜ್ಜೆ ಎಲ್ಲ ಎಲ್ಲಿದೆ, ಮತ್ತು ಇದು ಬಾಲಗೋಪಾಲ ಸ್ವಾಮಿ ಅಂತ ಮದುವೆ ಆಗದೆ ಇರೋರಿಗೆ ಮತ್ತು ಸಂತಾನ ಭಾಗ್ಯ ಇಲ್ಲದೇ ಇರೋರಿಗೆ ಮತ್ತು ಏನೇ ಒಳ್ಳೇದು ಆಗಬೇಕು ಅನ್ನೋ ಇದ್ದಿದ್ರೆ ಇಲ್ಲಿ ಬಂದು ಕೇಳಿಕೊಂಡ್ರೆ ಆಗುತ್ತೆ. ಪ್ರತಿ ವರ್ಷ ಇದು ಕೃಷ್ಣ ಜನ್ಮಾಷ್ಟಮಿ ಮುಂಚೆ ಎರಡನೇ ಶ್ರಾವಣ ಶನಿವಾರದಲ್ಲಿ ಇದು ಆಚರಿಸ್ತೀವಿ ನಾವು. ಇಡೀ ಊರೆಲ್ಲ ಸೇರಿ ಎಲ್ಲ ಹೆಣ್ಮಕ್ಳೆಲ್ಲ ಮನೆಗೆ ಬರ್ತಾರೆ, ಮತ್ತು ಹಾಗೆ ಆರತಿ ಎಲ್ಲ ಬೆಳಗ್ತೀವಿ. ಸೊ ಒಳ್ಳೇದಾಗುತ್ತೆ ಎಲ್ಲರಿಗೂ. ಲಾಸ್ಟ್ ಇಯರ್ ಎಲ್ಲ 3 ಇಯರ್ಸಿಂದ ಕರೋನಾಯಿಂದ ಮಾಡಿರಲಿಲ್ಲ, ಈ ವರ್ಷನೇ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಹಾಂ, ನನಗೆ ಮಗು ಇರಲಿಲ್ಲ, ನಾ ಇಲ್ಲಿ ಕೇಳ್ಕೊಂಡಿದ್ದೆ, ಆಗಿದೆ ಇವಾಗ 5 ವರ್ಷ ಇದೆ. ನನ್ನ ಹೆಸರು ಚೈತ್ರ ಅಂತ, ನಾನು ಇದೇ ಊರು ಚೆನ್ನೈಯಲ್ಲಿ. ನಮ್ಮೂರಲ್ಲಿ ಪ್ರತಿ ಶ್ರಾವಣ 3ನೇ ಶನಿವಾರ ಈ ದೇವರಿಗೆ ಆರತಿ ಮಾಡ್ತೀವಿ. ತುಂಬ ಖುಷಿಯಾಗುತ್ತೆ. ಈ ದೇವರಿಗೆ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಅಂದ್ಕೊಂಡ್ರೆ ಅದು ಖಂಡಿತ ನೆರವೇರುತ್ತೆ. ನಾನು ಅಂದ್ಕೊಂಡಿದ್ದೆ ನೆರವೇರುತ್ತು. ಪ್ರತಿ ವರ್ಷವೂ ಬರ್ತೀವಿ ಆರತಿ ಮಾಡ್ಕೊಂಡು, ತುಂಬ ಖುಷಿಯಾಗುತ್ತೆ. ಈ ವಾತಾವರಣ, ಈ ಎಲ್ಲರೂ ಎಷ್ಟು ತುಂಬ ಜನ ಸೇರ್ತಾರೆ, ಯಾವುದೇ ಜಾತಿ ಭೇದ ಏನೂ ಇಲ್ಲ, ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಆರತಿ ಮಾಡೋದು ತುಂಬಾ ಖುಷಿ ಅನಿಸುತ್ತೆ. ಒಂದು ಈ ಶ್ರಾವಣದಿಂದನೇ, ಶ್ರಾವಣ ಸ್ಟಾರ್ಟ್ ಆಗ್ತಿದ್ದಂಗೆ ಪ್ರತಿ ಶನಿವಾರನೂ ಭಜನೆಗಳು, ದೇವ್ರ ಪೂಜೆ ನಡೀತಾ ಇರುತ್ತೆ. 3ನೇ ಶನಿವಾರ ಕಂಪಲ್ಸರಿ ಆರತಿ ಮಾಡಬೇಕು ಅಂತ. ಅವತ್ತು ಹಿಂದಿನ ದಿನವೇ ಎಲ್ಲರೂ ಮನೇಲಿ ಹೆಣ್ಮಕ್ಳುಗಳು ಬಂದು ತುಂಬ ಖುಷಿಯಿಂದ ಆರತಿಗಳು ರೆಡಿ ಮಾಡ್ಕೊಳೋದು, ಅವರು ರೆಡಿ ಆಗೋದು, ಎಲ್ಲರೂ ಪ್ರತಿಯೊಬ್ಬರೂ ಆರತಿ ನೋಡೋಕ್ಕೂ ಖುಷಿ ಅನಿಸುತ್ತೆ, ಹೆಣ್ಮಕ್ಳುಗಳು ನೋಡೋದಕ್ಕೂ ಖುಷಿ ಅನಿಸುತ್ತೆ. ತುಂಬಾ ಖುಷಿ ಅನಿಸುತ್ತೆ ನಮ್ಮೂರ ಆರತಿ. ಸಂತಾನ ವೇಣುಗೋಪಾಲ ಸ್ವಾಮಿ ಅಂತ ಮಕ್ಳು ಇಲ್ಲದೆ ಇರೋರಿಗೆ ನೆನೆಸ್ಕೊಂಡ್ರೆ, ಹರಿಸ್ಕೊಂಡ್ರೆ ಮಕ್ಕಳು ಖಂಡಿತ ಆಗುತ್ತೆ. ಅದು ಅಲ್ಲದೆ ಬೇರೆ ಏನಾದರೂ ಹರಕೆ ಇದ್ರೂ ನೆನೆಸ್ಕೊಂಡ್ರೆ ಖಂಡಿತ ನೆರವೇರುತ್ತೆ.